ಸರ್, ಈಗ ನಿಮ್ಗೆ ಮುಂಬರುವ ಸಿನಿಮಾಗಳ ಬಗ್ಗೆ ಕೇಳೋದಾದ್ರೆ ಸರ್, ಮುಂದೆ ಬರ್ತಕ್ಕಂಥ ಸಿನಿಮಾಗಳು ಅಂದರೆ, ಒಂದು ಕ್ರೆಡಿಟ್ ಕುಮಾರ ಅಂತ ನಮ್ಮ ಬಾಂಡ್ರವಿ ಪಿಕ್ಚರ್ ಮಾಡಿದಂಥ ನಮ್ಮ ಪ್ರಜ್ವಲಣ್ಣ ಅವರು ಮಾಡ್ತವ್ರೆ. ಆಮೇಲೆ ಈಗ ಕೊಕ್ಕೇನ್ ಅಂತ ಒಂದು ಬರ್ತೈತೆ. ಈಗ ಜಸ್ಟ್ ಒಂದು ಮಾಸ್ಟರ್ ಅಂತ ಒಂದು ಸಿನಿಮಾ ಮುಗೀತು. ಸೊ ಇನ್ನೊಂದು ಎರಡು ಮೂರು ಪ್ರೊಡಕ್ಷನ್ ಹಂತದಲ್ಲಿದೆ ಸಿನಿಮಾಗಳು. ಗಿಚ್ಚಿಗಿಲಿಗಿಲಿ ಸದ್ಯದಲ್ಲಿ ವಾರದಲ್ಲಿ ಮೂರು ನಾಲ್ಕು ದಿನ ಗಿಚ್ಚಿಗಿಲಿಗಿಲಿಗೆ ಟೈಮ್ ಕೊಡಬೇಕಾಗಿದೆ. ಅದು ಇನ್ನೊಂದು ಸ್ವಲ್ಪ ಇನ್ನೊಂದು 10 ಶೆಡ್ಯೂಲ್ಸ್ ಆದಮೇಲೆ ಅದನ್ನು ಒಂದು ಸ್ವಲ್ಪ ಮುಗಿತಾ ಇದ್ದಂಗೆ ಫುಲ್ ಸಂಪೂರ್ಣವಾಗಿ ಸಿನಿಮಾಗಳಿಗೆ ತೊಡಗತಾ ಇದ್ದೀನಿ. ಸೊ ಹಂಗಾಗಿ ಜರ್ನಿ ಒಳ್ಳೆ ಜರ್ನಿ ಆಗ್ತಾಯಿದೆ ಸರ್, ಸಿನಿಮಾಗಳು ಬರ್ತಾಯಿದೆ. ಬಟ್ ನಾನು ನಿರೀಕ್ಷೆ ಮಾಡಿದಂಥ ಏನು ಆಫರ್ಗಳೇನು ಬಂದಿಲ್ಲ. ಸೊ ಬಿಗ್ ಬಾಸಲ್ಲಿ ಇದ್ದಾಗ ಇಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಸಿಕ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ಆ ಥರ ಏನಿಲ್ಲ. ನಾರ್ಮಲ್ ತುಕಾಲಿಗೆ ಯಾವ ಥರ ಸಿನಿಮಾಗಳು ಬರ್ತಾಯಿತ್ತು, ಯಾವ ಥರ ಆಫರ್ ಬರ್ತಾಯಿತ್ತು, ಅದೇ ಥರ ಇದೆ. ಸೊ ನಮಗೂ ಇರುತ್ತಲ್ವ ಯಾವ್ದಾದ್ರು ಒಂದು ದೊಡ್ಡ ಆಫರ್ ಸಿನಿಮಾ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬಂದರೆ ಖಂಡಿತವಾಗ್ಲೂ 100-200% ಎಫರ್ಟ್ ಹಾಕಿ ಆ ಒಂದು ಸ್ಥಾನನ ತುಂಬ್ತೀನಿ ಖಂಡಿತವಾಗ್ಲೂ. ಯಾವ ಥರದ ಪಾತ್ರಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್, ನಾನು ಎಲ್ಲ ಪಾತ್ರನು ಮಾಡಬೇಕು ಅನ್ನೋ ಆಸೆ ನನಗೆ. ಒನ್ ನಾಟ್ ಓನ್ಲಿ ಕಾಮಿಡಿ, ಕಾಮಿಡಿ ಮಾತ್ರ ಅಂತಲ್ಲ, ಎಲ್ಲ ಪಾತ್ರನು ಮಾಡಬೇಕು ಅನ್ನೋ ಆಸೆ ನನಗೆ. ಹ್ಞೂ, ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನೂ ಬಂದಾದ್ಮೇಲೂ ಹೇಗೆ ನೀವು ಸ್ಟ್ರಗಲ್ ಅಂತಂದ್ರೆ ಹೆಂಗೆ ಹೆಂಗೆ ಜನ ಎಲ್ಲ ಹೆಂಗೆ ಗುರುತಿಸ್ತಾ ಇದ್ದಾರೆ? ಅಲ್ಲ, ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ನಾರ್ಮಲಾಗಿ ಈಗ ಸೆಲೆಬ್ರಿಟಿ ಅಲ್ಲ, ಸೆಲೆಬ್ರಿಟಿ ಅಲ್ವಾ, ಸೆಲೆಬ್ರಿಟಿ ಅಲ್ವಾ ಅನ್ನೋ ಒಂದು ಟೆನ್ಷನ್ ಇತ್ತು. ಇವಾಗ ಫುಲ್ ಸೆಲೆಬ್ರಿಟಿ ಮಾಡಿಬಿಟ್ರು. ಆವಾಗ ಒಂಥರ ಸೆಮಿ ಸೆಲೆಬ್ರಿಟಿ ಥರ, ಇವಾಗ ಫುಲ್ ಸೆಲೆಬ್ರಿಟಿ ಮಾಡಿಬಿಟ್ಟಿದ್ದಾರೆ. ಇವಾಗ ಯಾವುದೇ ಒಂದು ಚಿಕ್ಕ ಮಗುವಿಂದ ದೊಡ್ಡ ವಿ ಐ ಪಿ ತನಕನೂ ಯಾರ ಹತ್ರ ಹೋದ್ರೂ ತುಕಾಲಿ ಯಾರು ಅಂತ ಗೊತ್ತು. ಒಂದು ಹೆಮ್ಮೆ ಏನಂದರೆ, ಬಿಗ್ ಬಾಸ್ಗೆ ಹೋದ್ಮೇಲೆ ತುಕಾಲಿ ಅನ್ನೋ ಪದನ ಯಾರಾದರೂ ಕೂಗ್ಬಿಟ್ರೆ ರೇಗ್ಬಿಡೋರು. ಇವತ್ತು ತುಕಾಲಿ ಅನ್ನೋ ಪದನ ಪ್ರೀತಿಯಿಂದ ಕರೀತಾರೆ. ಆ ಒಂದು ತುಕಾಲಿ ಅನ್ನೋ ಪದಕ್ಕೆ ಅರ್ಥ ಕೊಟ್ಟನಲ್ಲ ಅಂತ ಖುಷಿ ಆಗ್ತಾಯಿತ್ತು ನನಗೆ. ಹೌದು, ಯಾರು ಏನಾರು ಅನ್ಕೊಳ್ಳಿ, ತುಕಾಲಿಗೆ ಅವನೇ ಸೂಟು, ತುಕಾಲಿ ಏನೇ ಅಂದ್ಕೊಂಡ್ರು ತುಕಾಲಿ ಅಂತ ಕರೆಸ್ಕೊಳಕ್ ನಂಗೆ ಇಷ್ಟ ಇದೆ, ನಂಗೆ ಭಾರಿ ಖುಷಿ ಆಗುತ್ತೆ. ಇದರಿಂದ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ ಸರ್, ನೆಗೆಟಿವ್ ಆಗಿ ಮಾತಾಡೋರ ಬಗ್ಗೆ ಅದನ್ನ ಪಾಸಿಟಿವ್ ಆಗಿ ಹೆಂಗ್ ಕನ್ವರ್ಟ್ ಮಾಡಬೇಕು ಅಂತ. ಸರ್, ಒಂದು ಹೆಸರು ಪಾಸಿಟಿವೋ ನೆಗೆಟಿವೋ ಸರ್, ಅದು ಕೆಟ್ಟದ್ದು ಒಳ್ಳೇದು ಗೊತ್ತಿಲ್ಲ. ಪದ, ಆ ಪದ ನನ್ನನ್ನು ಅಷ್ಟೊಂದು ಪ್ರೀತಿಸುತ್ತೆ ಅನ್ನೋದಾದ್ರೆ ಆ ಪದದಿಂದನೇ ಎಲ್ಲ ಪ್ರೀತಿಸ್ಲಿ ಬಿಡಿ ಸರ್ ಅಲ್ವಾ, ಅದು ನನ್ನ ಆಸೆ ಅಷ್ಟೇ. ಬಿಗ್ ಬಾಸ್ ಇಂದ ಆಚೆ ಬಂದ ಬಂದು ನಿಮ್ಗೊಂದು ಟರ್ನಿಂಗ್ ಪಾಯಿಂಟ್ ಆಯಿತು? ಟರ್ನಿಂಗ್ ಪಾಯಿಂಟು ಇರ್ಬೋದು, ಖಂಡಿತ ಟರ್ನಿಂಗ್ ಪಾಯಿಂಟ್ ಇರ್ಬೋದು. ಯಾಕೆಂದರೆ ಈಗ ನಾನು ಹೇಳ್ದಂಗಲೇ ನಾರ್ಮಲ್ ಪೀಪಲ್ನ ಸೆಲೆಬ್ರಿಟಿ ಮಾಡಿದೆ, ಆಮೇಲೆ ಆರ್ಥಿಕವಾಗಿ ಮುಂದೆ ಬಂದ್ವಿ, ಒಂದು ಸ್ವಲ್ಪ ಆರ್ಥಿಕವಾಗಿ ಮುಂದೆ ಬಂದ್ವಿ. ಆಮೇಲೆ ಆಫರ್ಗಳು, ಇವೆಂಟ್ಗಳು, ನಾರ್ಮಲ್ ಇವೆಂಟ್ಗಳಿಗಿಂತ ದೊಡ್ಡ ದೊಡ್ಡ ಇವೆಂಟ್ ಮಾಡ್ತಾಯಿದ್ವಿ. ಆಮೇಲೆ ಸಿನಿಮಾಗಳು ಮಾಡ್ತಾಯಿದ್ದೀನಿ, ಆಮೇಲೆ ಗಿಚ್ಚು ಗಿಲಿ ಗಿಲಿ ಮಾಡ್ತಾಯಿದ್ದೀನಿ. ಬದುಕು ಅದೇ ಸರ್, ಈಗ ನಾರ್ಮಲ್ ಆಗಿದ್ದಾಗ ಸಂತು ಬಂದಿದ್ದಾರೆ ಅಂತ, ಈಗ ಐ ತುಕಾಲಿ ಸಂತು ಬಂದಿದ್ದಾರೆ, ಈ ಥರ ಎಲ್ಲ ಪ್ರೀತಿಸ್ತಾರೆ ಜನ, ಹೆಚ್ಚಿನ ಪ್ರೀತಿ ಕೊಡ್ತಾವ್ರೆ ಸರ್. ಇದು ಟರ್ನಿಂಗ್ ಪಾಯಿಂಟೋ ಇಲ್ಲ ನನ್ನ ಅದೃಷ್ಟವೋ ಗೊತ್ತಿಲ್ಲ, ಮುಂದೆ ಹೆಂಗೆ ಹೋಗುತ್ತೆ ಅನ್ನೋದು ದೇವರನೇ ಗೊತ್ತು.